ಎಲ್ರಿಗೂ ನಮಸ್ಕಾರ ಸರ್. ಇದು ಒಂದು ಪ್ರೆಸ್ ಮೀಟ್ ಅಂತ ಭಾವಿಸಬೇಡಿ, ಅಥವಾ ಒಂದು ಸಿನಿಮಾದು ಅಂತ ಭಾವಿಸಬೇಡಿ, ಇದೊಂದು ಕಮರ್ಷಿಯಲ್ ಅಂತ ಭಾವಿಸಬೇಡಿ. ಇದು ನಾವೆಲ್ಲ ಸೇರಿ ಮಾಡಿ ಇದೊಂದು ಆಶೀರ್ವಾದ ಅಂತ ನೀವು ಅಂದ್ಕೊಳ್ಳಿ. ನಾನು ಹಂಗೆ ಅಂದ್ಕೊಂಡೆ ಈ ಕೆಲಸನ ಮಾಡಿದ್ದೀನಿ. ಈ ಟೀಸರ್ನ ಅಪ್ಪು ಸಾರೇ ಬಂದು ರಿಲೀಸ್ ಮಾಡಬೇಕು ಅನ್ನೋ ಆಸೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಸಾರಿಗೆ ಸಿದ್ಧಾರೂಢ ಸ್ವಾಮಿಗಳಂದರೆ ಬಹಳ, ರಾಘವೇಂದ್ರ ಸ್ವಾಮಿಗಳನ್ನ ಎಷ್ಟು ಅವರು ಭಕ್ತಿಯಿಂದ ಪೂಜಿಸ್ತಾ ಇದ್ರು, ಇವ್ರ ಬಗ್ಗೆಯೂ ಕೂಡ ಅಷ್ಟೇ ಅಭಿಮಾನವನ್ನು ಅಷ್ಟೇ ಪೂಜೆ ಭಾವವನ್ನು ಇಟ್ಕೊಂಡಿದ್ದರು ರಾಜ್ಕುಮಾರ್ ಸಾರು. ಹುಬ್ಬಳ್ಳಿ ಹೋದಾಗೆಲ್ಲ ಗೋವಿಂದ ಸ್ವಾಮಿಗಳು ಅವರ ಶಿಷ್ಯರು ಅವ್ರ ಮಠದಲ್ಲಿ ಉಳ್ಕೊಂಡು ರಾಜ್ಕುಮಾರ್ ಸರ್ ಅಲ್ಲೇ ಊಟ ಮಾಡ್ತಿದ್ರಂತೆ. ಹುಬ್ಬಳ್ಳಿ ಹೋದರೆ ಅಲ್ಲೇ ಊಟ ಮಾಡಿ ನಾಟಕಕ್ಕೆ ಹೋಗೋರಂತೆ. ಸೊ ಅಷ್ಟೆಲ್ಲ ಬಾಂಧವ್ಯ ಇದ್ದಾಗ ಆ ಬ್ಲಡ್ಡು ಅಪ್ಪು ಸರಿ ಬಂದು ರಿಲೀಸ್ ಮಾಡಬೇಕು ಅಂತ ನಮ್ಮ ತುಂಬ ಒಂದು ಆಸೆ ಇತ್ತು ಸರ್, ಈ ಒಂದು ಸಿದ್ಧಾರೂಢದು. ಸೊ ಅವ್ರನ್ನ ಕೇಳಿದಾಗ ಸರ್ ಯಾವತ್ತು ಯಾವ್ರಿಗೂ ಯಾರಿಗೂ ನಾನು ಬರಲ್ಲ ಅಂತ ಹೇಳಲ್ಲ ಬಿಡಿ, ಯಾಕೆಂದರೆ ಅವರು ಅಪ್ಪು ಅವರಂದರೆ ಒಂದೇ ಒಂದು ಮಾತು, ನಮ್ಮ ಇಡೀ ಇಂಡಸ್ಟ್ರೀಲಿ ನಮಗೆಲ್ಲ ತುಂಬ 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 ಪ್ರೀತಿ ಪಾತ್ರರವರು. ಅವ್ರ ಹತ್ರ ನಾವು ದೊಡ್ಡವರ ಚಿಕ್ಕವರು ಅಪ್ಪು ಸರ್ ಹತ್ರ ಕಲಿಯುವಂಥದ್ದು ನಾವು ತುಂಬ ಇದೆ ನಿಜವಾಗ್ಲೇ. ಯಾಕೆಂದರೆ ಅವ್ರು ಇಲ್ಲ ನಿಜವಾಗ್ಲೇ ಹೇಳ್ತೀನಿ ಇವರೇ, ನಾನು ಸಾರನ್ನ ಹೆಂಗೆ ನೋಡ್ತಾ ಇದ್ವೋ ಡಾಕ್ಟರ್ ರಾಜ್ಕುಮಾರ್ ಸರ್ನ ಅದೇ ರೂಪದಲ್ಲೇ ನಾವು ಅವ್ರನ್ನ ನೋಡ್ತಾ ಇದ್ವಿ. ಅವರು ಅದೇ ಥರನೇ ನೋಡ್ಕೊಳ್ತಾರೆ ಸಾರನ್ನ. ಅವ್ರನ್ನ ಮುಟ್ಟೋದು ಅಂದರೆ ನಮಗೊಂಥರ, ರಾಜ್ಕುಮಾರ್ ಸರ್ನ ಮುಟ್ಟೋದು ಅಂದರೆ ನಮಗೊಂದು ಆಸೆ. ಅವ್ರನ್ನ ಟಚ್ ಮಾಡಿಬಿಟ್ರೆ ಏನು ಮಿಂಚು ಕೈ ಒಡೆಯೋದು ರಾಜ್ಕುಮಾರ್ ಸರ್ನ ಮುಟ್ಟಿದ್ರೆ. ಅದೇ ಥರ ಅಪ್ಪು ಸರ್ ನಮಗೆ ಎಲ್ಲ ವಿಷಯದಲ್ಲಿ ಸಿನಿಮಾದಲ್ಲಿ ನಮಗೆ ಏನೋ ಒಂದು ಹುತಾಸೆಯಾಗಿದ್ದಾರೆ. ಅವ್ರು ಬಂದಿರೋದು ತುಂಬ ಸಂತೋಷ ಸರ್. ಮಾತಾಡ್ಬಿಡಲಿ, ಆಮೇಲೆ ನಾನು ಇದ್ರ ಬಗ್ಗೆ ಬ್ರೀಫ್ ಮಾಡ್ತೀನಿ.